ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ, ಪುನೀತ್ ರಾಜ್ಕುಮಾರ್ ಅವರಿಂದ ಏನು ಪಾಠವನ್ನು ನಾವು ಕಲಿಯಬಹುದು ನಮ್ಮ ಜೀವನದಲ್ಲಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಿನ್ನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅತಿ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡ್ರು, ಕೇವಲ 46 ವರ್ಷ. ಅವರು ಕರ್ನಾಟಕದ ಒಂದು ದೊಡ್ಡ ನಟರಾಗಿದ್ದರು, ನಟ ಸಾರ್ವಭೌಮರು ಅಂತ ಹೇಳಿದ್ರು ತಪ್ಪಿಲ್ಲ, ಮತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮನುಷ್ಯತ್ವವನ್ನು ಹೊಂದಿದ ನಟ ಎಂಬ ಹೆಸರನ್ನು ಕೂಡ ಪಡೆದಿದ್ದರು. ಅವರ ಸಾವಿನ ಸುದ್ದಿ ಎಲ್ಲರನ್ನೂ ಕೂಡ ಶೋಕ ಸಾಗರದಲ್ಲಿ ತೇಲಿಸಿದೆ, ಮತ್ತು ನಾವೆಲ್ಲರೂ ಕೂಡ ನಮ್ಮ ಕೊನೆಯ ದಿನಗಳು ಯಾವಾಗ ಬರಬಹುದು ಅಂತ ಚಿಂತನೆ ನಡೆಸುವಂತಹ ಒಂದು ಪ್ರಕ್ರಿಯೆ ಕೂಡ ಎಲ್ಲರಲ್ಲೂ ಪ್ರಾರಂಭವಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾಗ ಜನರನ್ನು ಎಂಟರ್ಟೈನ್ ಮಾಡಿದ್ರು, ಕೋಟಿಗಟ್ಟಲೆ ಜನರನ್ನು ತಮ್ಮ ನಟನೆಯ ಮೂಲಕ ತಲುಪಿದರು, ಮತ್ತು ಬಹಳ ಬಹಳ ಅರ್ಥಪೂರ್ಣವಾದಂಥ ಜೀವನವನ್ನು ನಡೆಸಿದರು. ಅವರಿಗೆ ಶ್ರದ್ಧಾಂಜಲಿ ಸಮರ್ಪಿಸಲು ಮತ್ತು ಇಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬೇರೆಯವರ ಜೀವನದಲ್ಲಿ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವುದಕ್ಕಾಗಿ ಇವತ್ತು ನಮ್ಮ ಚಾನಲ್ 1 ಮತ್ತು 2ರಲ್ಲೂ ಕೂಡ ಇದೇ ವಿಡಿಯೋನ ಹಾಕಿದ್ದೇವೆ. ದಯವಿಟ್ಟು ಕೊನೆಯವರೆಗೆ ನೋಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ಪುನೀತ್ ರಾಜ್ಕುಮಾರ್ ಅವರಿಂದ ನಾವು 3 ಪಾಠಗಳನ್ನು ಕಲಿಯಬಹುದು. ಇನ್ನು ಏನಾದರೂ ಹೊಸದಿದ್ದರೆ ಅವುಗಳನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಸೂಚಿಸಬಹುದು. ಮೊದಲನೇದ್ದು, ಲೈಫ್ ಈಸ್ ಶಾರ್ಟರ್ ದೆನ್ ವಿ ಥಿಂಕ್. ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದರೆ, ಜೀವನ ಬಹಳ ಉದ್ದವಾಗಿದೆ ಮತ್ತು ಬಹುಶಃ ಈ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಇಂತಹ ಘಟನೆಗಳಾದಾಗ ನಮಗೆ ಗೊತ್ತಾಗುತ್ತೆ, ಜೀವನ ಆಯುಷ್ಯ ನಮ್ಮ ಕೈಯಲ್ಲಿಲ್ಲ. ನಮ್ಮನ್ನು ಯಾವುದೋ ಕೆಲಸಕ್ಕೆ ಈ ಪ್ರಪಂಚಕ್ಕೆ ಕಳುಹಿಸಿದ ದೇವರು ನಮ್ಮ ಕೆಲಸ ಆದ ಮೇಲೆ ವಾಪಸ್ಸು ಕಳಿಸಿಕೊಳ್ಳೋದು ಎಷ್ಟಿದ್ದರೂ ಸಹಜ. ನಾವು ಏನು ಊಹಿಸಿಕೊಳ್ತೇವೆ ಅಂತಂದರೆ, ನಮ್ಮ ಜೀವನ ಬಹಳ ಉದ್ದವಾಗಿದೆ, ಇನ್ನಷ್ಟು ವರ್ಷಗಳು ನಮ್ಮ ಮುಂದೆ ಇದೆ ಎನ್ನುವಂಥ ವಿಚಾರದಿಂದಾಗಿ ನಮ್ಮ ಜೀವನದಲ್ಲಿ ಏನನ್ನು ಮಾಡಬಹುದೋ ಅದನ್ನು ಮುಂದಕ್ಕೆ ಮುಂದಕ್ಕೆ ದೂಡ್ತಾ ಹೋಗ್ತೇವೆ. ನಮ್ಮ ಸ್ನೇಹಿತರು, ಬಂಧು ಬಾಂಧವರು ಇವರೊಡನೆ ಕ್ವಾಲಿಟಿ ಸಮಯವನ್ನು ಕಳೆಯುವುದನ್ನು ಮರೆತು ಬಿಡ್ತೇವೆ. ನಮ್ಮ ಜೀವನದಲ್ಲಿ ಏನು ಪ್ರವೃತ್ತಿಗಳಿದೆ, ನಮ್ಮ ಹಾಬಿಗಳೇನಿದೆ, ಅವುಗಳನ್ನು ಮುಂದುವರಿಸ್ಕೊಂಡು ಹೋಗುವುದಿಲ್ಲ. ಆದರೆ ಜೀವನ ಅಷ್ಟು ಉದ್ದ ಇಲ್ಲದೇ ಇರಬಹುದು, ಆಯುಷ್ಯ ಕ್ಷಣಿಕವಾಗಿರಬಹುದು. ಆದ್ದರಿಂದ ಏನನ್ನು ಮಾಡಬೇಕು ಎಂದು ಊಹಿಸಿಕೊಳ್ತೇವೋ, ಯಾವುದು ಜನರಿಗೆ ಉಪಯೋಗಕಾರಿಯೋ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಒಂದು ಪಾಠವನ್ನು ಇವತ್ತು ಕಲಿಯಬಹುದು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಲಿವ್ ಆಸ್ ಇಫ್ ಟುಡೇ ಈಸ್ ಯುವರ್ ಲಾಸ್ಟ್ ಡೇ ಆ್ಯಂಡ್ ಪ್ಲ್ಯಾನ್ ಆಸ್ ಇಫ್ ಯು ವಿಲ್ ಲಿವ್ ಫಾರ್ ಎವರ್. ಬಹುಶಃ ಇದರ ಅರ್ಥ ನಮಗೆಲ್ಲರಿಗೂ ಆಗಲೇ ಆಗಿದೆ. ನಾವು ಇವತ್ತೇ ನಮ್ಮ ಜೀವನದ ಕೊನೆಯ ದಿನ ಅಂತ ತಿಳ್ಕೊಂಡ್ರೆ ಹಲವು ಕೆಲಸಗಳನ್ನು ನಾವು ತ್ವರಿತವಾಗಿ ಹಿಂದೆ ಮುಗಿಸ್ಬೇಕಾಗ್ತದೆ. ಹಿಂದೆ ನಮ್ಮ ಕೊನೆಯ ದಿನ, ಮುಂದಿನ ವಾರ ನಮ್ಮ ಆಯುಷ್ಯ ಮುಗಿಯಿತು ಅಂತ ತಿಳ್ಕೊಂಡ್ಬಿಟ್ರೆ ನಾವು ಹಲವು ಕೆಲಸಗಳನ್ನು ಮತ್ತು ಕ್ವಾಲಿಟಿ ಆದಂಥ ಸಮಯವನ್ನು ಜನರೊಡನೆ ಕಲಿಯಬಹುದು. ಹೆಲ್ತ್ ಮತ್ತು ವೆಲ್ತ್ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು. ಪುನೀತ್ ರಾಜ್ಕುಮಾರ್ ಅವರಿಂದ ನಾವು ಕಲಿಯಬಹುದಾದಂಥ ಎರಡನೆಯ ಪಾಠ ಏನು ಅಂತಂದರೆ, ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ನಮ್ಮದೇ ಆದಂಥ ರೀತಿಯಲ್ಲಿ. ನಾವು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಯಾವುದೇ ಪ್ರವೃತ್ತಿ ಅಥವಾ ವೃತ್ತಿಯಲ್ಲಿರಲಿ, ನಾವು ಸಮಾಜಕ್ಕೆ ನಮ್ಮದೇ ಥರದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಕೊಡಬಹುದು. ಆ ಕಾಂಟ್ರಿಬ್ಯೂಷನ್ನು ನಿಮ್ಮ ಡೊನೇಷನ್ ಆಗಿರಬಹುದು, ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಎಫರ್ಟ್ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದೋ ರೀತಿಯಲ್ಲಿ ಸಮಾಜಕ್ಕೆ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು. ಪುನೀತ್ ರಾಜ್ಕುಮಾರ್ ಅವರು ಕೋಟಿಗಟ್ಟಲೆ ರೂಪಾಯಿಗಳನ್ನು ಅನಾಥಾಶ್ರಮಗಳಿಗೆ, ಕನ್ನಡ ಮೀಡಿಯಂ ಶಾಲೆಗಳಿಗಾಗಿ ಮತ್ತು ಫ್ಲಡ್ ರಿಲೀಫ್ ಡೊನೇಷನ್ಗಳಿಗಾಗಿ ಮತ್ತು ಇತರೆ ಚಾರಿಟಬಲ್ ಆಕ್ಟಿವಿಟೀಸ್ಗಾಗಿ ಕೊಟ್ಟಿದ್ದಾರೆ. ಅವರು ಕೂಡ ಅವರ ತಂದೆಯಂತೆ ಅವರ ಎರಡು ಕಣ್ಣುಗಳನ್ನು ಕೂಡ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ದಾನವಾಗಿ ನೀಡಿದ್ದಾರೆ. ಮತ್ತೆ ಬಹಳ ಪ್ರಾಮುಖ್ಯವಾದ ವಿಷಯ ಏನು ಅಂತಂದರೆ, ಅವರ ಜೀವನ ಪರ್ಯಂತರ ಇಷ್ಟು ದೊಡ್ಡ ಮಟ್ಟಿನಲ್ಲಿ
ದಾನ ಧರ್ಮಗಳನ್ನು ಮಾಡಿದ ಮೇಲೆಯೂ ಅದರ ಬಗ್ಗೆ ಅವರು ಒಮ್ಮೆಯೂ ಪಬ್ಲಿಕ್ ಆಗಿ ಮಾತಾಡಿಲ್ಲ. ಅದು ಬಹಳ ದೊಡ್ಡ ಗುಣ. ಹಾಗೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಏನನ್ನು ಗಳಿಸ್ತೇವೋ ಅದರಲ್ಲಿ 10-20% ಹಣವನ್ನು ದಾನ ಧರ್ಮಗಳಿಗಾಗಿ ಮೀಸಲಿಟ್ಟರೆ ನಾವು ಕೂಡ ಸಮಾಜವನ್ನು ಮೇಲೆತ್ತುವ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಬಹುದು. ನಮ್ಮ ಹಿಂದೂ ಸಂಸ್ಕೃತಿ ಹೇಳುತ್ತೆ, ಬಲಗೈಯಲ್ಲಿ ಕೊಟ್ಟದ್ದನ್ನು ನಾವು ಎಡಗೈಗೂ ಕೂಡ ತಿಳಿಸಬಾರದು. ಅದಕ್ಕೆ ಪುನೀತ್ ರಾಜಕುಮಾರ್ ಅವರು ಒಂದು ದೊಡ್ಡ ಉದಾಹರಣೆ. ನಮ್ಮ ಸಲಹೆ ಕೂಡ ಇದೇ ಆಗಿದೆ, ಪ್ರತಿಯೊಬ್ಬರೂ ಕೂಡ ದಾನ ಧರ್ಮದಲ್ಲಿ ಭಾಗಿಯಾಗಬೇಕು, ಆದರೆ ಅದರ ಬಗ್ಗೆ ದೊಡ್ಡ ಪಬ್ಲಿಸಿಟಿಯನ್ನು ಮಾಡಬಾರದು. ಈ ಒಂದು ಸಂದರ್ಭದಲ್ಲಿ ಜನರು ಕಲಿಯಬಹುದಾದಂಥ ಮೂರನೆಯ ಪಾಠ ಏನು ಅಂತಂದರೆ, ಡೋಂಟ್ ಫರ್ಗೆಟ್ ಯುವರ್ ಪರ್ಪಸ್ ಇನ್ ಲೈಫ್. ನಾವು ಏನಕ್ಕಾಗಿ ಹುಟ್ಟಿದ್ದೇವೆ, ಯಾಕಾಗಿ ಈ ಭೂಲೋಕದಲ್ಲಿ ನಾವು ಇದ್ದೇವೆ, ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ತಕ್ಷಣ ನಮಗೆ ಅರ್ಥ ಆಗುತ್ತೆ ನಾವು ದಿನಂಪ್ರತಿ ಯಾವ ಕೆಲಸವನ್ನು ಮಾಡಬೇಕು, ಈ ವರ್ಷದಲ್ಲಿ ಯಾವ ಕೆಲಸವನ್ನು ಮುಗಿಸಬೇಕು, ಇನ್ 5 ವರ್ಷಗಳ ಮೇಲೆ ನನ್ನ ಗುರಿ ಏನಿರಬೇಕು. ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಜನರನ್ನು ಮನರಂಜಿಸಲು ಮತ್ತು ಚಾರಿಟಬಲ್ ಆಕ್ಟಿವಿಟೀಸ್ಗಳನ್ನು ಪ್ರಾರಂಭ ಮಾಡಲು. ಹಾಗೆಯೇ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಾದಂಥ ನಾರಾಯಣ ಮೂರ್ತಿ, ಅಜೀಂ ಪ್ರೇಮ್ಜಿಯವರು ಕೂಡ ಬೇಕಾದಷ್ಟು ಹಣವನ್ನು ದಾನ ಧರ್ಮಗಳಿಗಾಗಿ ಕೊಟ್ಟಿದ್ದಾರೆ, ಮತ್ತು ಕೋಟಿಗಟ್ಟಲೆ ಜನರಿಗೆ ಎಂಪ್ಲಾಯ್ಮೆಂಟ್ಗಳನ್ನು ಒದಗಿಸಿ ಅವರ ಜೀವನದಲ್ಲಿ ಅವರು ಮುಂದೆ ಬರಲು ಸಹಕರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೇ ಯುವಜನರನ್ನು ಭೇಟಿಯಾದರೂ ಕೂಡ ಹೇಳೋದಿಷ್ಟೇ, ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂತಂದರೆ ನೀವು ನಿಮ್ಮ ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ ಮತ್ತು ಕಾರ್ಯದಲ್ಲಿ ತೊಡಗಿದ್ದಾಗಲೂ ಕೂಡ ನಿಮ್ಮ ಲೈಫನ್ನು ಎಂಜಾಯ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಹಲವಾರು ವರ್ಷಗಳ ಬಳಿಕ ನನ್ನಲ್ಲಿ ಸಂಪತ್ತು ಕ್ರೋಢೀಕರಣ ಆದ ಮೇಲೆ ನನ್ನ ಜೀವನವನ್ನು ಎಂಜಾಯ್ ಮಾಡ್ತೇನೆ ಅಂದರೆ ತಪ್ಪಾಗುತ್ತೆ. ಆ ಸಮಯದಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲದೆ ಇರ್ಬೋದು, ವೆಲ್ತ್ ಚೆನ್ನಾಗಿರ್ಬೋದು. ಈಗ ನಿಮ್ಮಲ್ಲಿ ವೆಲ್ತ್ ಕಮ್ಮಿ ಇರಬಹುದು, ಆದರೆ ಹೆಲ್ತ್ ಚೆನ್ನಾಗಿರುತ್ತೆ. ಆದ್ದರಿಂದ ನನ್ನ ಸಲಹೆ, ಪ್ರತಿದಿನ 1/2 ಗಂಟೆ 1 ಗಂಟೆ ಸಮಯವನ್ನು ನಿಮಗಾಗಿ ಮೀಸಲಿಟ್ಟು ಆ ಸಮಯದಲ್ಲಿ ನಿಮಗೆ ಏನು ಸಂತೋಷವನ್ನು ಕೊಡುತ್ತೋ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಮುಂದೆ ಈ ವಿಚಾರವನ್ನು ಯೋಚಿಸಿಕೊಂಡಾಗ ನಿಮಗನ್ಸುತ್ತೆ ಸರಿಯಾದ ಕೆಲಸವನ್ನು ನಾನು ಮಾಡಿದ್ದೇನೆ. ಸಂತೋಷವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಡಿ, ಮುಂದೂಡ್ತಾ ಹೋಗಬೇಡಿ. ಪ್ರತಿದಿನ ಪ್ರತಿ ಕ್ಷಣವನ್ನು ಕೂಡ ಎಂಜಾಯ್ ಮಾಡಿ. ಕೆಲವು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯವು ನನ್ನನ್ನು ಆಮಂತ್ರಿಸಿತು. ಯಾಕೆ ಅಂತಂದರೆ ನ್ಯಾಯಾಧೀಶರುಗಳಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಎನ್ನುವಂಥ ಒಂದು ವಿಚಾರವನ್ನು ತಿಳಿಸಿಕೊಡಲಿಕ್ಕೆ. ಯಾಕಂತಂದರೆ ಬಹಳ ಜನ ಕೆಲಸವನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಆರೋಗ್ಯವನ್ನು ಕಳೆದುಕೊಳ್ತಾರೆ, ಸ್ಥಿಮಿತವನ್ನು ಕಳೆದುಕೊಳ್ತಾರೆ, ನೆಮ್ಮದಿಯನ್ನು ಕಳೆದುಕೊಳ್ತಾರೆ. ಆದ್ದರಿಂದ ಎಲ್ಲವನ್ನು ಸರಿದೂಗಿಸುತ್ತಾ ಜೀವನವನ್ನು ನಡೆಸುವುದು ಒಂದು ಒಳ್ಳೆಯ ಪಾಠ. ಸ್ನೇಹಿತರೆ, ಸಮಯದ ಅಭಾವದಿಂದ ಈ ವಿಡಿಯೋನ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಟಿದ್ದೇವೆ. ಹಲವು ವಿಚಾರಗಳನ್ನು ನಿಮಗೆ ಹೇಳ್ಬೋದಾಗಿತ್ತು, ಆದರೆ ನಮ್ಮ ಚಾನಲಲ್ಲಿರುವಂಥ ಹಲವಾರು ಬುದ್ಧಿವಂತರು ಬೇಕಾದಷ್ಟು ವಿಚಾರಗಳನ್ನು ಇವುಗಳಿಂದ ತಿಳ್ಕೊಂಡಿರ್ಬೋದು. ಮತ್ತೆ ಇನ್ನೊಂದಷ್ಟು ಹೊಸ ವಿಚಾರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಇತರರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಬಹುದು. ಇವತ್ತಿನ ನನ್ನ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರ ಜೀವನದಿಂದ ನೀವು ಏನು ಪಾಠವನ್ನು ಕಲಿತಿದ್ದೀರಿ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ವರಚಂದ್ರ ಚಾನೆಲ್ ಮೆಂಬರಲ್ಲಿದ್ದರೆ ಇದೀಗ ಸಮಯ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.